ಒಂದು ಹಳ್ಳಿನಲ್ಲಿ ಮುನ್ನ ಅವನ ಹೆಂಡತಿ ಜೊತೆ ವಾಸ ಆಗಿರ್ತಾನೆ. ಮುನ್ನ ಇರೋ ಪಕ್ಕದ ಮನೆಯಲ್ಲಿ ರತನ್ ಮತ್ತೆ ಅವನ ಹೆಂಡತಿ ವಾಸ ಇರ್ತಾರೆ. ಅವರಿಬ್ರು ಪಶುಗಳನ್ನ ಪಾಲನೆ ಮಾಡ್ತಿರ್ತಾರೆ. ಮುನ್ನ ಮತ್ತೆ ರತನ್ ಸೈಕಲ್ ನಲ್ಲಿ ದಿನಾನು ಬೆಳಿಗ್ಗೆನೆ ಹಾಲ್ನ ಕ್ಯಾನ್ ನಲ್ಲಿ ಹಾಕೊಂಡು ಡೈರಿಗೆ ಹಾಕೋಕೆ ಹೋಗ್ತಾರೆ. ಮುನ್ನ ಮನ್ಸಿಂದ ತುಂಬಾ ಒಳ್ಳೆಯವನು. ಪ್ರತಿದಿನದ ಹಾಗೆ ಇವತ್ತು ಕೂಡ ಬೆಳಿಗ್ಗೆ ಬೇಗ ಎದ್ದ, ಹಸು ಎಮ್ಮೆಗಳಿಗೆ ಮೇವು ಹಾಕಿ ಹಾಲ್ ಕರೆದು ಮಾರೋಕೆ ಹೊರಟ. ಇನ್ನೊಂದ್ ಕಡೆ ರತನ್ ಹಾಲಿನ ಕ್ಯಾನ್ಗೆ ನೀರನ್ನ ಬೆರೆಸ್ತಿದ್ದ. ರತನ್, ನಿನ್ ಬರೋದಿಲ್ವಾ? ನೀನ್ ಹೋಗು, ನಾನ್ ಬರ್ತೀನಿ. ಸರಿನಪ್ಪ, ಆದ್ರೆ ನಾನ್ ಮತ್ತೆ ಹೇಳ್ತಿದ್ದೀನಿ, ಹಾಲಲ್ಲಿ ನೀರ್ ಬೆರೆಸೋದು ತಪ್ಪು. ಆಹಾ, ನೀನು ಒಳ್ಳೆಯವನಾಗೇ ಇರೋ, ಆದ್ರೆ ಯಾವ್ದೇ ಪ್ರಯೋಜನ ಇಲ್ಲ. ಯಾಕಂದ್ರೆ ಕಮ್ಮಲ್ಲು ನೀರ್ ಬೆರೆಸಿ ಎಲ್ಲರಿಗೂ ಹಾಲನ್ನ ಕೊಡೋದು ಅದಂತೂ ಅಸಾಧ್ಯ. ಆ ಹೋಗು, ನಿನ್ನಂತ ಒಳ್ಳೆಯವರಿಂದ ಏನೂ ಆಗೋದಿಲ್ಲ. ಒಂದಲ್ಲ ಒಂದಿನ ಹಸ್ಕೊಂಡೆ ಸಾಯ್ತೀಯ. ಮುನ್ನ ಹಾಲ್ ಸಪ್ಲೈ ಮಾಡೋಕೆ ಹೊರಟ. ರತನ್ ಅವನ್ ಹಿಂದೆನೆ ಬಂದ. ಅಣ್ಣ, ನಾನ್ ಕೇಳ್ಪಟ್ಟೆ ನೀವು ಹಾಲಲ್ಲಿ ನೀರ್ ಮಿಕ್ಸ್ ಮಾಡಿ ಮಾರ್ತೀರಂತೆ. ಅಯ್ಯೋ ರಾಮ 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 ರಾಮ, ಇದನ್ನ ಕೇಳೋದು ಕೂಡ ತಪ್ಪೆ. ನೀವು ಸುಮ್ನೆ ಹೇಳ್ತಿದ್ದೀರಾ. ಸರಿ ಆಯ್ತು ಅಣ್ಣ, ನೀವ್ ಹೇಳ್ತಿದ್ದೀರಾ ಅಂತ ನಂಬ್ತಾ ಇದ್ದೀನಿ, ಮತ್ತೀಗ ಹೋಗ್ತೀನಿ. ಮುನ್ನ ಅಲ್ಲಿಂದ ಬಂದ. ಅಷ್ಟರೊಳಗೆ ರತನ್ ಕೂಡ ಅದೇ ಡೈರಿಗೆ ಹಾಲ್ ಹಾಕೋಕೆ ಹೊರಟ. ರತನ್, ನೀನ್ ಈ ನಡುವೆ ನೀರ್ ಬೆರೆಸಿರೋ ಹಾಲ್ ತರ್ತಿದ್ಯಾ? ಹೇಗೆ ನನ್ನ ಹಸು ಹಾಲ್ ಕೊಡುತ್ತೋ ನಾನ್ ಹಾಗೆ ತರ್ತಿದ್ದೀನಿ. ನಾನ್ ದಿನ ನಿನ್ನಂತ ನೂರಾರು ಜನನ್ನ ನೋಡ್ತೀನಿ. ನಿನ್ಗೇನ್ ಅನ್ಸುತ್ತೆ, ನಾನು ಮೋಸ ಹೋಗ್ತೀನಿ ಅಂತನಾ? ಈಗ ನಾನು ಏನ್ ತರ್ತಿದ್ದೀನೋ ಅಷ್ಟೇ, ಇದಕ್ಕಿನ್ನ ಒಳ್ಳೆ ಹಾಲ್ನ ತರಕ್ಕಾಗಲ್ಲ. ಸರಿ, ನಾಳೆಯಿಂದ ಹಾಲ್ ತಗೋ ಬರ್ಬೇಡ. ನೀನೊಂದ್ ವೇಳೆ ಮೊದ್ಲೇ ನೀರನ್ನ ಬೆರೆಸ್ಕೊಂಡ್ ತಗೊಂಬಂದ್ರೆ ನಾನೇನ್ ಮಿಕ್ಸ್ ಮಾಡ್ಲಿ? ನನಗ್ ಗೊತ್ತಿದೆ ಇದೆಲ್ಲ ಮುನ್ನಾದೇ ಕೆಲ್ಸ ಅಂತ. ನಾನೀಗ ಅವನನ್ನ ಬಿಡೋದಿಲ್ಲ. ರತನ್ ಅವ್ರ ಮೇಲೆ ಸಿಟ್ ಮಾಡ್ಕೊಂಡು ಮನೆಗೆ ವಾಪಸ್ ಬಂದ. ಮುನ್ನ ಕಮಲ್ಗೆ ಹಾಲ್ ಕೊಡೋದನ್ನ ನಿಲ್ಲಿಸ್ಬಿಟ್ಟ. ಈಗ ಅವನು ಮನೆ ಮನೆಗೂ ಹೋಗಿ ಶುದ್ಧ ಹಾಲನ್ನ ಮಾರೋದಕ್ಕೆ ಶುರು ಮಾಡ್ದ. ಒಂದಿನ ಬೆಳಿಗ್ಗೆನೆ ರತನ್ ಮುನ್ನ ಮನೆಗೆ ಬಂದ. ನಾನು ಲಾಸ್ ಆಗ್ಬಿಟ್ಟಿದೀನಿ ಮುನ್ನ, ನಾನೀಗ ತಿದ್ಕೋಬೇಕಂತ ಇದ್ದೀನಿ. ಲೇಟ್ ಆದ್ರೂ ಒಳ್ಳೆ ಬುದ್ಧಿನೇ ಬಂದಿದೆ, ನೀಯತ್ತ ಕೆಲ್ಸ ಮಾಡು, ಎಲ್ಲ ಸಿಗುತ್ತೆ. ಮುನ್ನ ರತನ್ನ ಅವನ್ ಜೊತೆ ಕರ್ಕೊಂಡು ಹೋದ. ಮತ್ತೆ ಯಾಮಾರ್ಸಿ ಒಂದು ನದಿ ಹತ್ರ ಕರ್ಕೊಂಡು ಹೋದ. ರತನ್, ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಇಲ್ಲೇನ್ ತೋರಿಸ್ಬೇಕಂತಿದ್ಯಾ? ಇಲ್ಲಿ ನಿನ್ನ ಸಾವನ್ನ ತೋರಿಸೋದಕ್ ಬಂದಿದೀನಿ. ನೀನು ನನ್ನ ಎಲ್ಲಾ ಕೆಲ್ಸನ ಹಾಳ್ ಮಾಡಿದ್ಯಾ, ಇನ್ನು ನಿನ್ನ ಸುಮ್ನೆ ಬಿಡೋದಿಲ್ಲ. ಮುನ್ನಾನ ರತನ್ ನದಿಗೆ ತಳ್ಬಿಟ್ಟ. ಮತ್ತೆ ನಗ್ತಾ ನಗ್ತಾ ಅಲ್ಲಿಂದ ಹೊರಟ್ಬಿಡ್ತಾನೆ. ರತನ್ ಮುನ್ನಾನ ನದಿಯೊಳಗೆ ಎಸ್ಬಿಡ್ತಾನೆ. ಆದ್ರೆ ಅವನು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ, ಮುನ್ನಂಗೆ ಈಜೋಗ್ ಬರುತ್ತೆ ಅಂತ. ನದಿಯ ವೇಗ ತುಂಬಾ ಜಾಸ್ತಿ ಇತ್ತು. ಇದಕ್ಕೆ ಮುನ್ನ ನದಿ ಜೊತೆನೆ ಈಜ್ತಾ ಹೋದ. ಸ್ವಲ್ಪ ಕಿಲೋಮೀಟರ್ ಅಷ್ಟು ಈಜಿದ ನಂತರ ಅವನಿಗೆ ದಡ ಸಿಗುತ್ತೆ. ಮತ್ತೆ ಅವನು ಬಚಾವಾಗಿ ಹೇಗೋ ಪ್ರಯತ್ನ ಮಾಡಿ ಮೇಲ್ ಬರ್ತಾನೆ. ನಾನು ಇದೆಲ್ ಬಂದಿದ್ದೀನಿ, ಇಲ್ಲಿ ಎಷ್ಟ್ ದೂರ ನೋಡಿದ್ರು ಯಾರು ಕಾಣಿಸ್ತಿಲ್ವಲ್ಲ, ಇದಂತೂ ನಿರ್ಜನ ಪ್ರದೇಶ, ನಾನ್ ಇಲ್ಲಿ ಹೇಗಿರ್ಲಿ? ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ. ಮುನ್ನ ಹಾಗೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾನೆ. ಅಲ್ಲಿ ಬಿದಿರಿನ ತುಂಬಾ ಮರಗಳು ಕಾಣಿಸಿದ್ವು. ಮುನ್ನ ಬಿದಿರನ್ನ ಕಡ್ದು ಕಡ್ದು ಚಿಕ್ಕ ಚಿಕ್ಕ ಬಿದಿರಿನ ಮನೆನ ಮಾಡ್ದ. ಮತ್ತೆ ಎರಡು ದಿನದವರೆಗೂ ಅಲ್ಲೇ ಉಳ್ದ. ಮತ್ತೆ ಅವನು ಮರದ ಕಡ್ಡಿಯನ್ನ ಕಡ್ದು ಒಂದು ದೋಣಿಯನ್ನ ಮಾಡ್ದ. ಅದೇ ದೋಣಿಯಲ್ಲಿ ಕೂತು ಅವನು ಮನೆಗೆ ಹೋಗ್ತಾನೆ. ನೀವು ಹುಷಾರಾಗಿದ್ದೀರಾ? ಹಾ, ನನ್ಗೇನಾಗಿತ್ತು? ನನ್ಗೆ ರತನ್ ಹೇಳ್ದ ನೀವು ನದಿಯಲ್ಲಿ ಮುಳುಗ್ ಹೋದ್ರಿ ಅಂತ. ಮತ್ತೆ ರತನ್ ಇಂದ ನೀವು ಮಾತ್ ತಗೊಂಡ್ರಿ, ಅದಕ್ಕೆ ಅವನು ಎಲ್ಲ ಪಶುವನ್ನು ತಗೊಂಡ್ ಹೋದ. ನೀವು ಎಲ್ಲಿ ಹೊರಟೋಗಿದ್ರಿ? ನಾನು ಅತ್ತು ಅತ್ತು ಎಷ್ಟು ಚಿಂತೆಯಲ್ಲಿದ್ದೆ. ನನ್ನ ರತನ್ನೇ ನದಿಯೊಳಗ್ ತಳ್ಳಿದ್ದು. ಏನು? ಹಾ, ನಾನು ಹೊಸ ವ್ಯಾಪಾರನ ಯೋಚನೆ ಮಾಡಿದೀನಿ. ನದಿಯ ಇನ್ನೊಂದ್ ಕಡೆ ಬಿದಿರಿದೆ, ನಾವದನ್ನ ಈ ಕಡೆ ತಗೊಂಬಂದ್ರೆ ಚೆನ್ನಾಗ್ ದುಡಿಬೋದು. ಹಾಗೆ ನಮ್ಮ ಹತ್ರ ಮಾಡೋದಕ್ಕೆ ಏನು ಉಳ್ದಿಲ್ಲ, ನಾವ್ ಏನಾದ್ರೂ ಮಾಡ್ಲೇಬೇಕು. ನಾನಲ್ಲಿ ಸಣ್ಣ ಸಣ್ಣ ಮರ ತುಂಡುಗಳಿಂದ ಮನೆ ನಿರ್ಮಾಣ ಮಾಡಿದೀನಿ. ಮಾರನೇ ದಿನ ಪತಿ ಪತ್ನಿ ಇಬ್ರು ಆ ನದಿ ಹತ್ರನೇ ಹೋಗ್ತಾರೆ. ಅದೇ ದೋಣಿಯಲ್ಲಿ ಕೂತು ಆ ನದಿಯನ್ನ ದಾಟ್ತಾರೆ. ಮುನ್ನ ಅವನ್ ಹೆಂಡತಿನ ಆ ಬಿದ್ರಿನ ಮನೆಯೊಳಗೆ ಕರ್ಕೊಂಡ್ ಬರ್ತಾನೆ. ಆ ಬಿದ್ರಿನ ಮನೆಯಲ್ಲಿ ಒಂದು ಸಂಸಾರ ಇರೋದು ಅವನಿಗೆ ಕಾಣಿಸುತ್ತೆ. ನೀವೆಲ್ಲ ಯಾರು? ನಾವು ಮಾಯಾ ಕಿನ್ನರರು, ನಾವಿಲ್ಲಿ ಸುತ್ತಾಡೋದಕ್ ಬಂದಿದೀವಿ. ನಮ್ಗೆ ಈ ಮನೆ ತುಂಬಾ ಇಷ್ಟ ಆಯ್ತು, ಆದ್ರೆ ಇದು ನನ್ನ ಮನೆ. ನಾವ್ ಇದಕ್ ಬದ್ಲಾಗಿ ಸಾಕಷ್ಟು ಹಣ ಕೊಡ್ತೀವಿ, ಆದ್ರೆ ಈ ಮನೆ ನಮಗ್ ಕೊಟ್ಬಿಡು. ನಾವ್ ಇನ್ ಮುಂದೆ ಇದೇ ತರ ಮನೆ ಕಟ್ಕೊಂಡು ಊರಿನ ಜನ ಎಲ್ಲ ವಾಸ ಮಾಡ್ತೀವಿ. ಮನೆಯವರು ಚಿನ್ನ ಮತ್ತೆ ವಜ್ರ ತುಂಬಿರೋ ಅಂತ ಮಡಿಕೆನ ಮುನ್ನ ಕೈಗೆ ಕೊಡ್ತಾರೆ. ಮುನ್ನ ಮತ್ತೆ ಅವನ ಹೆಂಡತಿ ತುಂಬಾ ಖುಷಿ ಆಗ್ತಾರೆ. ಇಬ್ರು ಅವರಿಗೆ ಧನ್ಯವಾದ ಹೇಳ್ತಾರೆ. ಮತ್ತೆ ದೋಣಿಯಲ್ಲಿ ಕೂತು ಅವ್ರ ಮನೆಗೆ ವಾಪಸ್ ಬರ್ತಾರೆ.
ಈಗ ಇದನ್ನೆಲ್ಲ ನಾವ್ ಏನ್ ಮಾಡೋದು? ನಾವೇ ನಿಧಿಯಿಂದ ತುಂಬಾ ದೊಡ್ಡ ವ್ಯಾಪಾರ ಮಾಡಬಹುದು. ಮುನ್ನ ಟೌನ್ ನಲ್ಲಿ ಒಂದು ಡೈರಿ ಓಪನ್ ಮಾಡ್ದ, ಮತ್ತೆ ದೊಡ್ಡ ಮನೆಯನ್ನು ಕಟ್ಟದ. ಇಬ್ರು ಖುಷಿ ಖುಷಿಯಾಗಿ ಇದ್ರು. ಒಂದಿನ ಮುನ್ನ ಅವನ್ ಡೈರಿನಲ್ಲಿ ಕೂತಿದ್ದಾಗ ರತನ್ ಅವನ ಹತ್ರ ಭಿಕ್ಷೆ ಬೇಡೋಕೆ ಬಂದ. ತುಂಬಾ ದಿನಗಳಿಂದ ಹಾಸ್ಕೊಂಡಿದೀನಿ, ತಿನ್ನೋದಕ್ಕೆ ಏನಾದ್ರೂ ಕೊಡಿ ಅಣ್ಣ. ರತನ್ ಮೇಲೆ ತಲೆ ಎತ್ತಿ ನೋಡಿದಾಗ ಅವನಿಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಅವನ್ ಕಣ್ಮುಂದೆ ಮುನ್ನ ನಿಂತಿದ್ದ. ರತನ್ ನೀನಾ? ಅದು ಈ ಪರಿಸ್ಥಿತಿಯಲ್ಲಿ? ನನ್ನ ಕ್ಷಮಿಸ್ಬಿಡು ಅಣ್ಣ, ನಾನಂತೂ ಬರ್ಬಾದ್ ಆಗ್ಬಿಟ್ಟೆ. ಎಲ್ಲ ಹಸುನ ಕಳ್ಳ ಕಳ್ತನ ಮಾಡ್ಕೊಂಡೋದ, ಮತ್ತೆ ಮನೆಗೂ ಬೆಂಕಿ ಬಿದ್ದಿದೆ, ನಾನು ಬೀದಿಗ್ ಬಂದ್ಬಿಟ್ಟೆ. ರತನ್ ಅಳ್ತಾ ಅಳ್ತಾ ಮುನ್ನಾಗೆ ನಡೆದ ಎಲ್ಲ ಕತೆನು ಹೇಳ್ದ. ಮತ್ತೆ ಅವನು ಶಾಶ್ವತವಾಗಿ ಭಿಕಾರಿ ಆದ. ಅಷ್ಟೊತ್ತಿಗೆ ಮುನ್ನ ತುಂಬಾ ಹಣ ಇರೋ ಸಾಹುಕಾರ ಆದ. ಒಂದು ಹಳ್ಳಿನಲ್ಲಿ ಮುನ್ನ ಅವನ ಹೆಂಡತಿ ಜೊತೆ ವಾಸ ಆಗಿರ್ತಾನೆ. ಮುನ್ನ ಇರೋ ಪಕ್ಕದ ಮನೆಯಲ್ಲಿ ರತನ್ ಮತ್ತೆ ಅವನ ಹೆಂಡತಿ ವಾಸ ಇರ್ತಾರೆ. ಅವರಿಬ್ರು ಪಶುಗಳನ್ನ ಪಾಲನೆ ಮಾಡ್ತಿರ್ತಾರೆ. ಮುನ್ನ ಮತ್ತೆ ರತನ್ ಸೈಕಲ್ ನಲ್ಲಿ ದಿನಾನು ಬೆಳಿಗ್ಗೆನೆ ಹಾಲ್ನ ಕ್ಯಾನ್ ನಲ್ಲಿ ಹಾಕೊಂಡು ಡೈರಿಗೆ ಹಾಕೋಕೆ ಹೋಗ್ತಾರೆ. ಮುನ್ನ ಮನ್ಸಿಂದ ತುಂಬಾ ಒಳ್ಳೆಯವನು. ಪ್ರತಿದಿನದ ಹಾಗೆ ಇವತ್ತು ಕೂಡ ಬೆಳಿಗ್ಗೆ ಬೇಗ ಎದ್ದ, ಹಸು ಎಮ್ಮೆಗಳಿಗೆ ಮೇವು ಹಾಕಿ ಹಾಲ್ ಕರೆದು ಮಾರೋಕೆ ಹೊರಟ. ಇನ್ನೊಂದ್ ಕಡೆ ರತನ್ ಹಾಲಿನ ಕ್ಯಾನ್ಗೆ ನೀರನ್ನ ಬೆರೆಸ್ತಿದ್ದ. ರತನ್ ನಿನ್ ಬರೋದಿಲ್ವಾ? ನೀನ್ ಹೋಗು, ನಾನ್ ಬರ್ತೀನಿ. ಸರಿನಪ್ಪ, ಆದ್ರೆ ನಾನ್ ಮತ್ತೆ ಹೇಳ್ತಿದ್ದೀನಿ, ಹಾಲಲ್ಲಿ ನೀರ್ ಬೆರೆಸೋದು ತಪ್ಪು. ಆಹಾ, ನೀನು ಒಳ್ಳೆಯವನಾಗೇ ಇರೋ, ಆದ್ರೆ ಯಾವ್ದೇ ಪ್ರಯೋಜನ ಇಲ್ಲ. ಯಾಕಂದ್ರೆ ಕಮ್ಮಲ್ಲೂ ನೀರ್ ಬೆರೆಸಿ ಎಲ್ಲರಿಗೂ ಹಾಲನ್ನ ಕೊಡೋದು ಅದಂತೂ ಅಸಾಧ್ಯ. ಆ ಹೋಗು, ನಿನ್ನಂತ ಒಳ್ಳೆಯವರಿಂದ ಏನೂ ಆಗೋದಿಲ್ಲ, ಒಂದಲ್ಲ ಒಂದಿನ ಹಸ್ಕೊಂಡೆ ಸಾಯ್ತೀಯ. ಮುನ್ನ ಹಾಲ್ ಸಪ್ಲೈ ಮಾಡೋಕೆ ಹೊರಟ. ರತನ್ ಅವನ್ ಹಿಂದೆನೆ ಬಂದ. ಅಣ್ಣ, ನಾನ್ ಕೇಳ್ಪಟ್ಟೆ ನೀವು ಹಾಲಲ್ಲಿ ನೀರ್ ಮಿಕ್ಸ್ ಮಾಡಿ ಮಾರ್ತೀರಂತೆ. ಅಯ್ಯೋ ರಾಮ 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 ರಾಮ, ಇದನ್ನ ಕೇಳೋದು ಕೂಡ ತಪ್ಪೆ, ನೀವು ಸುಮ್ನೆ ಹೇಳ್ತಿದ್ದೀರಾ. ಸರಿ ಆಯ್ತು ಅಣ್ಣ, ನೀವ್ ಹೇಳ್ತಿದ್ದೀರಾ ಅಂತ ನಂಬ್ತಾ ಇದ್ದೀನಿ, ಮತ್ತೀಗ ಹೋಗ್ತೀನಿ. ಮುನ್ನ ಅಲ್ಲಿಂದ ಬಂದ. ಅಷ್ಟರೊಳಗೆ ರತನ್ ಕೂಡ ಅದೇ ಡೈರಿಗೆ ಹಾಲ್ ಹಾಕೋಕೆ ಹೊರಟ. ರತನ್, ನೀನ್ ಈ ನಡುವೆ ನೀರ್ ಬೆರೆಸಿರೋ ಹಾಲ್ ತರ್ತಿದ್ಯಾ? ಹೇಗೆ ನನ್ನ ಹಸು ಹಾಲ್ ಕೊಡುತ್ತೋ ನಾನ್ ಹಾಗೆ ತರ್ತಿದ್ದೀನಿ. ನಾನ್ ದಿನ ನಿನ್ನಂತ ನೂರಾರು ಜನನ ನೋಡ್ತೀನಿ, ನಿನ್ಗೇನ್ ಅನ್ಸುತ್ತೆ, ನಾನು ಮೋಸ ಹೋಗ್ತೀನಿ ಅಂತನಾ? ಈಗ ನಾನು ಏನ್ ತರ್ತಿದ್ದೀನೋ ಅಷ್ಟೇ, ಇದಕ್ಕಿನ್ನ ಒಳ್ಳೆ ಹಾಲ್ನ ತರಕ್ಕಾಗಲ್ಲ. ಸರಿ, ನಾಳೆಯಿಂದ ಹಾಲ್ ತಗೋ ಬರ್ಬೇಡ. ನೀನೊಂದ್ ವೇಳೆ ಮೊದ್ಲೇ ನೀರನ್ನ ಬೆರೆಸ್ಕೊಂಡ್ ತಗೊಂಬಂದ್ರೆ ನಾನೇನ್ ಮಿಕ್ಸ್ ಮಾಡ್ಲಿ? ನನಗ್ ಗೊತ್ತಿದೆ ಇದೆಲ್ಲ ಮುನ್ನಾದೇ ಕೆಲ್ಸ ಅಂತ, ನಾನೀಗ ಅವನನ್ನ ಬಿಡೋದಿಲ್ಲ. ರತನ್ ಅವ್ರ ಮೇಲೆ ಸಿಟ್ ಮಾಡ್ಕೊಂಡು ಮನೆಗೆ ವಾಪಸ್ ಬಂದ. ಮುನ್ನ ಕಮಲ್ಗೆ ಹಾಲ್ ಕೊಡೋದನ್ನ ನಿಲ್ಲಿಸ್ಬಿಟ. ಈಗ ಅವನು ಮನೆ ಮನೆಗೂ ಹೋಗಿ ಶುದ್ಧ ಹಾಲನ್ನ ಮಾರೋದಕ್ಕೆ ಶುರು ಮಾಡ್ದ. ಒಂದಿನ ಬೆಳಿಗ್ಗೆನೆ ರತನ್ ಮುನ್ನ ಮನೆಗೆ ಬಂದ. ನಾನು ಲಾಸ್ ಆಗ್ಬಿಟ್ಟಿದೀನಿ ಮುನ್ನ, ನಾನೀಗ ತಿತ್ಕೋಬೇಕಂತ ಇದ್ದೀನಿ. ಲೇಟ್ ಆದ್ರೂ ಒಳ್ಳೆ ಬುದ್ಧಿನೇ ಬಂದಿದೆ, ನೀಯತ್ತ ಕೆಲ್ಸ ಮಾಡು, ಎಲ್ಲ ಸಿಗುತ್ತೆ. ಮುನ್ನ ರತನ್ನ ಅವನ್ ಜೊತೆ ಕರ್ಕೊಂಡ್ ಹೋದ, ಮತ್ತೆ ಯಾಮಾರಿಸಿ ಒಂದು ನದಿ ಹತ್ರ ಕರ್ಕೊಂಡ್ ಹೋದ. ರತನ್, ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಇಲ್ಲೇನ್ ತೋರಿಸ್ಬೇಕಂತಿದ್ಯಾ? ಇಲ್ಲಿ ನಿನ್ನ ಸಾವನ್ನ ತೋರಿಸೋದಕ್ ಬಂದಿದೀನಿ. ನೀನು ನನ್ನ ಎಲ್ಲಾ ಕೆಲ್ಸನ ಹಾಳ್ ಮಾಡಿದ್ಯಾ, ಇನ್ನು ನಿನ್ನ ಸುಮ್ನೆ ಬಿಡೋದಿಲ್ಲ. ಮುನ್ನಾನ ರತನ್ ನದಿಗೆ ತಳ್ಬಿಟ್ಟ, ಮತ್ತೆ ನಗ್ತಾ ನಗ್ತಾ ಅಲ್ಲಿಂದ ಹೊರಡ್ಬಿಡ್ತಾನೆ. ರತನ್ ಮುನ್ನಾನ ನದಿಯೊಳಗೆ ಎಸ್ಬಿಡ್ತಾನೆ. ಆದ್ರೆ ಅವನು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ, ಮುನ್ನಂಗೆ ಈಜೋಗ್ ಬರುತ್ತೆ ಅಂತ. ನದಿಯ ವೇಗ ತುಂಬಾ ಜಾಸ್ತಿ ಇತ್ತು, ಇದಕ್ಕೆ ಮುನ್ನ ನದಿ ಜೊತೆನೆ ಈಜ್ತಾ ಹೋದ. ಸ್ವಲ್ಪ ಕಿಲೋಮೀಟರ್ ಅಷ್ಟು ಈಜಿದ ನಂತರ ಅವನಿಗೆ ದಡ ಸಿಗುತ್ತೆ, ಮತ್ತೆ ಅವನು ಬಚಾವಾಗಿ ಹೇಗೋ ಪ್ರಯತ್ನ ಮಾಡಿ ಮೇಲ್ ಬರ್ತಾನೆ. ನಾನು ಇದೆಲ್ ಬಂದಿದೀನಿ, ಇಲ್ಲಿ ಎಷ್ಟ್ ದೂರ ನೋಡಿದ್ರು ಯಾರು ಕಾಣಿಸ್ತಿಲ್ವಲ್ಲ, ಇದಂತೂ ನಿರ್ಜನ ಪ್ರದೇಶ, ನಾನ್ ಇಲ್ಲಿ ಹೇಗಿರ್ಲಿ? ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ. ಮುನ್ನ ಹಾಗೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾನೆ. ಅಲ್ಲಿ ಬಿದಿರಿನ ತುಂಬಾ ಮರಗಳು ಕಾಣಿಸಿದ್ವು. ಮುನ್ನ ಬಿದಿರನ್ನ ಕಡ್ದು ಕಡ್ದು ಚಿಕ್ಕ ಚಿಕ್ಕ ಬಿದಿರಿನ ಮನೆನ ಮಾಡ್ದ, ಮತ್ತೆ ಎರಡು ದಿನದವರೆಗೂ ಅಲ್ಲೇ ಉಳ್ದ. ಮತ್ತೆ ಅವನು ಮರದ ಕಡ್ಡಿಯನ್ನ ಕಡ್ದು ಒಂದು ದೋಣಿಯನ್ನ ಮಾಡ್ದ. ಅದೇ ದೋಣಿಯಲ್ಲಿ ಕೂತು ಅವನು ಮನೆಗೆ ಹೋಗ್ತಾನೆ. ನೀವು ಹುಷಾರಾಗಿದ್ದೀರಾ? ಹಾ, ನನ್ಗೇನಾಗಿತ್ತು? ನನ್ಗೆ ರತನ್ ಹೇಳ್ದ ನೀವು ನದಿಯಲ್ಲಿ ಮುಳುಗ್ ಹೋದ್ರಿ ಅಂತ, ಮತ್ತೆ ರತನ್ ಇಂದ ನೀವು ಮಾತ್ ತಗೊಂಡ್ರಿ, ಅದಕ್ಕೆ ಅವನು ಎಲ್ಲ ಪಶುವನ್ನು ತಗೊಂಡ್ ಹೋದ. ನೀವು ಎಲ್ ಹೊರಟೋಗಿದ್ರಿ? ನಾನು ಅತ್ತು ಅತ್ತು ಎಷ್ಟು ಚಿಂತೆಯಲ್ಲಿದ್ದೆ. ನನ್ನ ರತನ್ನೇ ನದಿಯೊಳಗ್ ತಳ್ಳಿದ್ದು. ಏನು? ಹಾ, ನಾನು ಹೊಸ ವ್ಯಾಪಾರನ ಯೋಚನೆ ಮಾಡಿದೀನಿ. ನದಿಯ ಇನ್ನೊಂದ್ ಕಡೆ ಬಿದಿರಿದೆ, ನಾವ್ ಅದನ್ನ ಈ ಕಡೆ ತಗೊಂಬಂದ್ರೆ ಚೆನ್ನಾಗ್ ದುಡಿಬೋದು. ಹಾಗೆ ನಮ್ಮ ಹತ್ರ ಮಾಡೋದಕ್ಕೆ ಏನು ಉಳ್ದಿಲ್ಲ.
ನಾವ್ ಏನಾದ್ರೂ ಮಾಡ್ಲೇಬೇಕು. ನಾನಲ್ಲಿ ಸಣ್ಣ ಸಣ್ಣ ಮರ ತುಂಡುಗಳಿಂದ ಮನೆ ನಿರ್ಮಾಣ ಮಾಡಿದೀನಿ. ಮಾರನೇ ದಿನ ಪತಿ ಪತ್ನಿ ಇಬ್ರು ಆ ನದಿ ಹತ್ರನೇ ಹೋಗ್ತಾರೆ. ಅದೇ ದೋಣಿಯಲ್ಲಿ ಕೂತು ಆ ನದಿಯನ್ನ ದಾಟ್ತಾರೆ. ಮುನ್ನ ಅವನ್ ಹೆಂಡತಿನ ಆ ಬಿದ್ರಿನ ಮನೆ ಒಳಗೆ ಕರ್ಕೊಂಡ್ ಬರ್ತಾನೆ. ಆ ಬಿದ್ರಿನ ಮನೆಯಲ್ಲಿ ಒಂದು ಸಂಸಾರ ಇರೋದು ಅವನಿಗೆ ಕಾಣಿಸುತ್ತೆ. ನೀವೆಲ್ಲ ಯಾರು? ನಾವು ಮಾಯಾ ಕಿನ್ನರರು. ನಾವಿಲ್ಲಿ ಸುತ್ತಾಡೋದಕ್ ಬಂದಿದೀವಿ. ನಮ್ಗೆ ಈ ಮನೆ ತುಂಬಾ ಇಷ್ಟ ಆಯ್ತು. ಆದ್ರೆ ಇದು ನನ್ನ ಮನೆ. ನಾವ್ ಇದಕ್ ಬದ್ಲಾಗಿ ಸಾಕಷ್ಟು ಹಣ ಕೊಡ್ತೀವಿ. ಆದ್ರೆ ಈ ಮನೆ ನಮಗ್ ಕೊಟ್ಬಿಡು. ನಾವ್ ಇನ್ ಮುಂದೆ ಇದೇ ತರ ಮನೆ ಕಟ್ಕೊಂಡು ಊರಿನ ಜನ ಎಲ್ಲ ವಾಸ ಮಾಡ್ತೀವಿ. ಮನೆಯವರು ಚಿನ್ನ ಮತ್ತೆ ವಜ್ರ ತುಂಬಿರೋ ಅಂತ ಮಡಿಕೆನ ಮುನ್ನ ಕೈಗೆ ಕೊಡ್ತಾರೆ. ಮುನ್ನ ಮತ್ತೆ ಅವನ ಹೆಂಡತಿ ತುಂಬಾ ಖುಷಿ ಆಗ್ತಾರೆ. ಇಬ್ರು ಅವರಿಗೆ ಧನ್ಯವಾದ ಹೇಳ್ತಾರೆ ಮತ್ತೆ ದೋಣಿಯಲ್ಲಿ ಕೂತು ಅವ್ರ ಮನೆಗೆ ವಾಪಸ್ ಬರ್ತಾರೆ. ಈಗ ಇದನ್ನೆಲ್ಲ ನಾವ್ ಏನ್ ಮಾಡೋದು? ನಾವೇ ನಿಧಿಯಿಂದ ತುಂಬಾ ದೊಡ್ಡ ವ್ಯಾಪಾರ ಮಾಡಬಹುದು. ಮುನ್ನ ಟೌನ್ ನಲ್ಲಿ ಒಂದು ಡೈರಿ ಓಪನ್ ಮಾಡ್ದ ಮತ್ತೆ ದೊಡ್ಡ ಮನೆಯನ್ನು ಕಟ್ಟದ. ಇಬ್ರು ಖುಷಿ ಖುಷಿಯಾಗಿ ಇದ್ರು. ಒಂದಿನ ಮುನ್ನ ಅವನ್ ಡೈರಿನಲ್ಲಿ ಕೂತಿದ್ದಾಗ ರತನ್ ಅವನ ಹತ್ರ ಭಿಕ್ಷೆ ಬೇಡೋಕೆ ಬಂದ. ತುಂಬಾ ದಿನಗಳಿಂದ ಹಾಸ್ಕೊಂಡಿದೀನಿ, ತಿನ್ನೋದಕ್ಕೆ ಏನಾದ್ರೂ ಕೊಡಿ ಅಣ್ಣ. ರತನ್ ಮೇಲೆ ತಲೆ ಎತ್ತಿ ನೋಡಿದಾಗ ಅವನಿಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಅವನ್ ಕಣ್ಮುಂದೆ ಮುನ್ನ ನಿಂತಿದ್ದ. ರತನ್ ನೀನಾ? ಅದು ಈ ಪರಿಸ್ಥಿತಿಯಲ್ಲಿ? ನನ್ನ ಕ್ಷಮಿಸ್ಬಿಡು ಅಣ್ಣ, ನಾನಂತೂ ಬರ್ಬಾತ್ ಆಗ್ಬಿಟ್ಟೆ. ಎಲ್ಲ ಹಸುನ ಕಳ್ಳ ಕಳ್ತನ ಮಾಡ್ಕೊಂಡೋದ, ಮತ್ತೆ ಮನೆಗೂ ಬೆಂಕಿ ಬಿದ್ದಿದೆ, ನಾನು ಬೀದಿಗ್ ಬಂದ್ಬಿಟ್ಟೆ. ರತನ್ ಅಳ್ತಾ ಅಳ್ತಾ ಮುನ್ನಾಗೆ ನಡೆದ ಎಲ್ಲ ಕಥೆನು ಹೇಳ್ದ. ಮತ್ತೆ ಅವನು ಶಾಶ್ವತವಾಗಿ ಭಿಕಾರಿ ಆದ. ಅಷ್ಟೊತ್ತಿಗೆ ಮುನ್ನ ತುಂಬಾ ಹಣ ಇರೋ ಸಾಹುಕಾರ ಆದ.